ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಎಂಕೆ ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಸೌರಭ್ ಡ್ರೈ ಫ್ರೂಟ್ಸ್, ಎಕ್ಸ್ಕ್ಲೂಸಿವ್ ಹೋಲ್ಸೇಲ್ ಅಂಡ್ ರಿಟೇಲ್ ಸೆಲ್ಲರ್ಸ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಎಂವಿಕೆ ಕಾರ್ ಕೇರ್ ಸೆಂಟರ್, ಅಪೋಸಿಟ್ ಅಗ್ರಿಕಲ್ಚರ್ ನ್ಯೂ ಬಿಲ್ಡಿಂಗ್, ರಾಯಚೂರು. ಮೊಬೈಲ್ ನಂಬರ್ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಅಮೋಕ್ ಎಜುಕೇಶನ್ಸ್, ಗುರುದೇವ್ ಪ್ಲಾಟ್ಸ್. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ, ದೈಹಿಕ ಸದೃಢತೆ ಮುಖ್ಯ, ಬೈಲೂರು ಶಂಕರ್ ರಾಮ್. ವಿಶ್ವ ವಿಕಲಚೇತನ ದಿನಾಚರಣೆ, ವಿಶೇಷ ಚೇತನರು ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಿ, ಜಿಲ್ಲಾಧಿಕಾರಿ ಶರತ್ ಪಿ. ತಾಲೂಕು ಕೃಷ್ಣಾ ಬಲದಂಡೆ ಕಾಲುವೆಯ ರೈತ ಸಮಾವೇಶ, ನೀರಾವರಿಗಾಗಿ ನಡೆಯುತ್ತಿರುವ ಹೋರಾಟದ ಮೌಲ್ಯಗಳು ಕಳೆದುಕೊಳ್ಳದಿರಲಿ, ಬಸವರಾಜ್ ಕುಮಾರ. ಹಾಸ್ಯ ಶಾಲೆಯಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ, ಅಂಗವೈಕಲ್ಯ ಜೀವನಕ್ಕೆ ಕೀಳು ಅರಿಮೆಯಾಗದಿರಲಿ, ಚಂದ್ರಶೇಖರ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯಿಂದ ಕನಕದಾಸ ಜಯಂತಿ ಆಚರಣೆ. ಮತ್ತು ಕನ್ನಡ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ, ಸ್ಪರ್ಧಾತ್ಮಕ ಯುಗದ ಸವಾಲುಗಳಿಗೆ ಮುಖಾಮುಖಿ ಆಗಿ ಶೀಲಾದಾಸ್. ವಾಸಿಯಾಗಿರುವ ಪೊಲೀಸ್ ಇಲಾಖೆಯಲ್ಲಿ ದೈಹಿಕ ಸದೃಢತೆ ಅತಿ ಮುಖ್ಯವಾಗಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶ ಬೈಲೂರು ಶಂಕರ್ ರಾಮ್ ಹೇಳಿದರು. ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇತ್ತೀಚೆಗೆ ಶಿಸ್ತಿಗೆ ಹೆಸರುವಾಸಿಯಾದ ಪೊಲೀಸ್ ಇಲಾಖೆಯಲ್ಲಿ ಅಶಿಸ್ತು ಕಾಡುತ್ತಿದ್ದು, ಸದೃಢ ದೇಹ ಸದೃಢ ಮನಸ್ಸು ಹೊಂದಿರದೆ ಇರುವುದರ ಜೊತೆಯಲ್ಲಿ ಅಧಿಕ ಕರ್ತವ್ಯದ ಒತ್ತಡ, ಸಿಬ್ಬಂದಿಗಳ ಕೊರತೆ, ಸೌಲಭ್ಯಗಳ ಕೊರತೆಯಿಂದ ಸದೃಢ ದೇಹ ಹೊಂದಿರಲು ಕಾರಣವಾಗಿದ್ದರು. ಸದೃಢ ದೇಹ ಇಲ್ಲದೇ ಇದ್ದಲ್ಲಿ ಉತ್ತಮ ಸೇವೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ದೇಹ ಹಾಗೂ ಮನಸ್ಸು ಆರೋಗ್ಯಕರವಾಗಿರಲು ಕ್ರೀಡೆಗಳು ಮುಖ್ಯವಾಗಿದ್ದು, ಕರ್ತವ್ಯಕ್ಕೆ ಸೇರಿದ ನಂತರ ದೈಹಿಕ ಚಟುವಟಿಕೆಗಳು ನಡೆಸಲು ಸಮಯದ ಅಭಾವ ಕಾಡುತ್ತಿದ್ದು, ಇಂತಹ ಕ್ರೀಡಾಕೂಟಗಳ ಆಯೋಜನೆಯಿಂದ ಇಲಾಖೆ ಸಿಬ್ಬಂದಿಗಳ ದೈಹಿಕ ಆರೋಗ್ಯದ ಕಡೆಗೆ ಗಮನ ಹರಿಸಲು ಸಾಧ್ಯವಿದ್ದು, ಶಿಸ್ತಿಗೆ ಹೆಸರುವಾಸಿಯಾಗಿರುವ ಸೇನೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ದೈಹಿಕ ಸದೃಢತೆ ಅತಿ ಅವಶ್ಯಕವಾಗಿದೆ ಎಂದರು. ಮಹಿಳಾ ತಂಡ ಸಾಯಿ ಕವಿತಾಳ್ ಪೊಲೀಸ್ ಠಾಣೆ, ಟ್ರಾಫಿಕ್ ಠಾಣೆ, ಎಲ್ಲರೂ ಹೆಚ್ಚಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. 2018 ಕಡಿವಾಳಗಳನ್ನು ಹಾರಿ ಬಿಡುವುದರ ಮೂಲಕ ನಮ್ಮ ಶಾಲೆ ಮೂಲಕ ಎದ್ದು ನಿಂತು ಕ್ರೀಡಾ ಜ್ಯೋತಿಯ ಪರವಾನಗಿಯನ್ನು ನೀಡುವ ಕ್ಷಣವನ್ನು ಕಣ್ತುಂಬಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮುಖ್ಯ ಅತಿಥಿಗಳ ಗಣ್ಯರ ಹಸ್ತ ಸ್ಪರ್ಶದೊಂದಿಗೆ ಕ್ರೀಡಾ ಜ್ಯೋತಿಯು ಅವರ ಕೈಯಲ್ಲಿ ಕ್ರೀಡಾ ಜ್ಯೋತಿಯು ಈಗ ಜಿಲ್ಲಾ
ಮಟ್ಟದ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವೆಲ್ಲರೂ ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದ ಈ ಮೂಲಕ ಬಂಧನದಿಂದ ನಾವು ವಿಮುಕ್ತರಾಗಬೇಕಾದ್ರೆ ಸದೃಢ ಶರೀರವನ್ನು ಹೊಂದಿ, ಸದೃಢ ಮನಸ್ಸನ್ನು ಹೊಂದಿ, ಆರೋಗ್ಯದಾಯಕವಾದ ಬದುಕನ್ನು ಬದುಕಬೇಕು. ಆ ಉದ್ದೇಶದಿಂದಲೇ ಈ ಕ್ರೀಡಾಕೂಟವನ್ನು ತಾವುಗಳೆಲ್ಲ ಹಮ್ಮಿಕೊಂಡಿದ್ದೀರಿ. ಪ್ರಶ್ನೆ ಇರೋದು, ಪೊಲೀಸ್ ಸೇವೆಗೆ ಸೇರಿದ ನಂತರ ನಂತರವೇ ನಿಮ್ಮನ್ನು ನಿಯುಕ್ತಿಗೊಳಿಸಲಾಗ್ತದೆ, ಆದರೆ ಕಾಲಾನಂತರದಲ್ಲಿ ನೀವುಗಳು ನಿಮ್ಮ ದೈಹಿಕ ಕ್ಷಮತೆಯನ್ನು ಕಾಪಾಡಿಕೊಳ್ಳಲು ನಿರ್ಲಕ್ಷ್ಯತನ ಮಾಡೋದ್ರಿಂದ ನಿಮಗೆ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸೇವೆ ಮನೋಭಾವ ಒಂದನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಎಂ ಮಹಾದೇವಯ್ಯ ಮಾತನಾಡಿ, ದಿನದ 24 ಗಂಟೆ ಸೇವೆ ಸಲ್ಲಿಸುವ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿಗಾಗಿ ದೈಹಿಕ ಸದೃಢತೆ ಅತ್ಯವಶ್ಯಕವಾಗಿದ್ದು, ಇಂದು ಆಯೋಜಿಸಲಾಗಿರುವ ಕ್ರೀಡಾಕೂಟದಲ್ಲಿ ಇಲಾಖೆ ಸಿಬ್ಬಂದಿಗಳು ಆಸಕ್ತಿಯಿಂದ ಪಾಲ್ಗೊಳ್ಳುವ ಮೂಲಕ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದರು. ಸೇವೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ನೀವುಗಳು ತಮ್ಮ ಯಾವುದೇ ಒಂದು ಇದನ್ನು ಲೆಕ್ಕಿಸದೆ ತಾವುಗಳ ಡ್ಯೂಟಿಗಳನ್ನು ಮಾಡ್ತಿರ್ತೀರಿ. ಏನೋ ಸಡನ್ನಾಗಿ ಬೇರೆ ಬೇರೆ ತುರ್ತು ಗತಿಯಲ್ಲಿ ಬಂದಂತಹ ಸೇವೆಗಳನ್ನು ತಾವು ಮಾಡಬೇಕು ಮಾಡ್ತಿದ್ದೀರಿ. ಈ ದಿಸೆಯಲ್ಲಿ ನೀವುಗಳು ಜಿಲ್ಲಾ ಆಡಳಿತ ಅವರ ಸಂಯುಕ್ತ ಆಶ್ರಯದಲ್ಲಿ ತಮಗೆ ಆದೇಶವನ್ನು ಇರುವುದು ವಾಡಿಕೆ. ಇದೇ ದಿಸೆಯಲ್ಲಿ ನಾನು ಈ ಸಾರಿ ಸೇರಿಕೊಂಡ್ರೆ 3 ವರ್ಷದ ಇಲ್ಲಿ ಬಂದ ಮೇಲೆ ತಾವು ತಮ್ಮ ಕ್ರೀಡಾಕೂಟದ ಉದ್ಘಾಟನೆಗೆ ಮುಖ್ಯ ಅತಿಥಿಯಾಗಿ ನಮ್ಮ ಇಲಾಖೆ ವತಿಯಿಂದ ಆಹ್ವಾನವನ್ನು ನೀಡಿದ್ದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಿಶೋರ್ ಬಾಬು, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಗವಿಕಲತೆ ದೇಹಕ್ಕೆ ಸಂಬಂಧಿಸಿದ್ದು, ಮನಸ್ಸಿಗೆ ಅಲ್ಲ, ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಂಡು ಮುನ್ನುಗ್ಗಬೇಕು ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಹೇಳಿದರು. ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಮತ್ತು ತಾಲೂಕು ಸಂಘ ಒಕ್ಕೂಟಗಳ ಸಂಸ್ಥೆಗಳು, ವಿವಿಧೋದ್ದೇಶ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನದ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ವಿಕಲಚೇತನ ಎಂಬ ಪದ ಬಳಕೆಯನ್ನು ಬಳಕೆ ಮಾಡದೆ ವಿಶೇಷ ಚೇತನ ಎಂಬ ಪದವನ್ನು ಬಳಕೆ ಮಾಡಬೇಕು ಎಂದ ಅವರು, ವಿಕಲಚೇತನ ದೇಹಕ್ಕೆ ಸಂಬಂಧಿಸಿದ್ದು, ಮನಸ್ಸಿಗಲ್ಲ. ಅನೇಕ ವಿಕಲಚೇತನರು ಐಎಎಸ್ ಮತ್ತು ಕೆಇಎಸ್ ಅಭ್ಯಾಸಿಸಿ ಉನ್ನತ ಹುದ್ದೆಯನ್ನು ಪಡೆದಿದ್ದಾರೆ. ಪ್ರತಿಯೊಬ್ಬರೂ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಂಡು ಸಾಧನೆಗೈಯಬೇಕು ಎಂದು ತಿಳಿಸಿದರು. ಅನ್ನ ತೋರ್ಪಡುವಂಥ ಪದ ವಿಕಲಚೇತನ ಅನ್ನೋ ಪದ ಏನಿದೆ ಇದನ್ನು ಬಳಸೋದು ಇದು ತಪ್ಪು ನನ್ನ ಭಾವನೆಯಲ್ಲಿ. ವಿಶೇಷ ಚೇತನರು ಅಂತ ಹೇಳ್ಬಿಟ್ಟು ಇದನ್ನು ಪದ ಬಳಕೆ ಆಗಬೇಕಾಗಿದೆ. ಮುಂದಿನ ವರ್ಷಗಳಲ್ಲಿ ಯಾವುದೇ ರೀತಿಯಲ್ಲಿ ಇದು ತಪ್ಪದೇನೆ ಇದನ್ನು ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ಮೊದಲನೆಯದಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ.
ಸರ್ಕಾರ ವಿಕಲಚೇತನರಿಗಾಗಿ ಅನೇಕ ಸೌಲಭ್ಯಗಳನ್ನು ನೀಡಿತು. ಈ ನಿಟ್ಟಿನಲ್ಲಿ ಅವುಗಳನ್ನು ಅಧಿಕಾರಿಗಳು ಒದಗಿಸಿಕೊಡುವ ಕೆಲಸ ಮಾಡಬೇಕು. ಜಿಲ್ಲೆಯಲ್ಲಿ ಎಷ್ಟು ಜನ ಅಂಗವಿಕಲರಿದ್ದಾರೆ ಎಂಬುದನ್ನು ಮಾಹಿತಿ ಸಂಗ್ರಹಿಸಿ ಯಾರಿಗೆ ಯಾವ ವೈಕಲ್ಯವಿದ್ದು ಅವರಿಗಾಗಿ ಉಚಿತ ತಪಾಸಣೆ ಮಾಡುವ ಕೆಲಸ ಮಾಡುವುದಾಗಿ ಎಂದು ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಪಡೆದು ತಾವು ಸಮಾಜದಲ್ಲಿ ಒಬ್ಬರಂತೆ ಜೀವಿಸಿ ಮತ್ತು ಜನರು ಅವರನ್ನು ಗೌರವದಿಂದ ಕಾಣಬೇಕು ಎಂದು ಹೇಳಿದರು. ಡಾಕ್ಟರ್ ರಿಯಾಸ್ ಮಾತನಾಡಿ, ಭಂಡಾರಿ ಆಸ್ಪತ್ರೆಯಿಂದ ಅಂಗವಿಕಲರಿಗೆ ಕಾಲು ಜೋಡಣೆ ವ್ಯವಸ್ಥೆ ಇದ್ದು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಮತ್ತು ಅಂಗವಿಕಲರಿಗೆ ಸಲಕರಣೆಗಳನ್ನು ನೀಡಿದರು. ವಿತರಣೆ ಆಗಲಿ ಅಂತಕ್ಕಂತಹ ಗುರುತಿಸಿ ಸುಮಾರು 5,200 ವಿಕಲಚೇತನರನ್ನು ಉಚಿತ ಕೃತಕ ಕಾಲು ಜೋಡಣೆಯನ್ನು ನಮ್ಮ ಭಂಡಾರಿ ಆಸ್ಪತ್ರೆಯಿಂದ ಮಾಡಿದೆ. ಹೈದರಾಬಾದ್ ಕರ್ನಾಟಕ ಭಾಗವಲ್ಲದೆ ಹೋದ ತಿಂಗಳು ಮೈಸೂರು ಜಿಲ್ಲೆ ಹಾಗೂ ಯಾರಿಗೆ ಸಹಾಯ ಮಾಡಲಿಲ್ಲವೋ ಅವರು ವಿಕಲಚೇತನ. ವಿಕಲಚೇತನರು ಕಾಲಿಲ್ಲ ಕೈಯಿಲ್ಲ ಕಣ್ಣಿಲ್ಲ ಅಂತ ವಿಕಲಚೇತನರಲ್ಲ, ವಿಕಲರಿಗೆ ಉದ್ಯೋಗಾವಕಾಶ ಬಗ್ಗೆ ಹೇಳಿದರು. ಅದನ್ನು ಸಹ ನಾವು ನಮ್ಮ ಟ್ರಸ್ಟಿಗಳನ್ನು ಒಂದು ಮೀಟಿಂಗ್ ಮಾಡಿದ್ವಿ. ಯಾರಿಗೆ ಜಾಬ್? ಈ ಸಂದರ್ಭದಲ್ಲಿ ಸಿಇಒ ನಳಿನ್ ಅತುಲ್, ಪೀರನ್ಗೌಡ, ಶ್ರೀದೇವಿ ನಿಡಗುಂದಿ, ಬಸನ್ಗೌಡ ದೇಸಾಗಿ, ಬಾಬು ಮಿಯ, ಪವನ್ ಕುಮಾರ್, ದೇಸಾಗಿ ದೋತರ್ಬಂಡಿ, ಮಹಮ್ಮದ್ ಅಲಿ, ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಈಗ ಚಿಕ್ಕ ಬ್ರೇಕ್. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ವಿಶಾಲವಾದ ಹಾಲ್, ಊಟದ ಕೊಠಡಿ, ಶೌಚಾಲಯ ಸೌಲಭ್ಯವಿದೆ. ಅಡುಗೆ ಕೊಠಡಿ, ಡ್ರೆಸ್ಸಿಂಗ್ ರೂಮ್ ಮತ್ತು ವಾಹನಗಳ ನಿಲುಗಡೆಗೆ ಸ್ಥಳದ ಅವಕಾಶವೂ ಇದೆ. ಅಡುಗೆ ಸಾಮಾನುಗಳು, ಟೇಬಲ್, ಚೇರ್ಸ್, ಶಾಮಿಯಾನ ಮತ್ತು ಡೆಕೋರೇಷನ್ ಸೌಲಭ್ಯವೂ ಕೂಡ ನಮ್ಮಲ್ಲಿ ಇದೆ. ನಮ್ಮ ಹಾಲ್ನಲ್ಲಿ ಬರ್ತ್ಡೇ ಪಾರ್ಟಿ, ನಾಮಕರಣ ಸಮಾರಂಭ, ನಿಶ್ಚಿತಾರ್ಥ ಕಾರ್ಯಕ್ರಮ, ಮದುವೆ ಸಮಾರಂಭ ಹಾಗೂ ಇನ್ನೂ ವಿವಿಧ ಬಗೆಯ ಸಮಾರಂಭಗಳನ್ನು ನೆರವೇರಿಸಲು ಅನುಕೂಲವಾದ ಸ್ಥಳವಿದೆ. ವಧುವರರಿಗೆ ವಿಶೇಷ ವಾಹನದ ವ್ಯವಸ್ಥೆ ಇರುತ್ತದೆ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9632287765, 8088811152. ಕಂಠ ಅಪ್ಪ ನಿನ್ ಕಣ್ಣಾಗಿನ ಎಮ್ಮಿ ಮನೆಗೆವೇನ ಜೋಕುಮಾರ? ಪೂರ್ಣಿ ನನ್ನ ತಲೆ ಕೆಡಿಸ್ಬಿಟ್ಟ. ಸರಿಯಾಗಿ ಯೋಚನೆ ಮಾಡಿ ಹೇಳು. ಅವರಿಬ್ರು ಎಲ್ಲಿ ಸಿಕ್ಕಿಸ್ಬಿಡು. ಕೆ ಕಾರ್ ಕೇರ್ ಸೆಂಟರ್, ಕಾರ್ಚರ್ ಹೈ ಪ್ರೆಷರ್ ವಾಷರ್ 190 PSI ಅಂಡ್ ಅದರ್ ವಾಷಿಂಗ್ ಸೆಂಟರ್ ಹ್ಯಾಸ್ ಓನ್ಲಿ 60 PSI. ಡಿಫ್ರೆಂಟ್ ಕೈಂಡ್ ಆಫ್ ನೋಸಲ್ಸ್, ಡರ್ಟ್ ಪ್ಲಾಸ್ಟರ್ ಫಾರ್ ಅಂಡರ್ ಬಾಡಿ, ಸ್ನೋ ಫಾರ್ಮ್ ವಾಶ್, ಫಸಿ ಜರ್ಮನ್ ಮಷೀನ್ ಫಾರ್ ಅಪೌಲ್ಸಿ, ರೂಫ್ ಅಂಡ್ ಇಂಟೀರಿಯರ್ ಕ್ಲೀನಿಂಗ್, ಡಿವಾಲ್ಟ್ ಮಷೀನ್ ಫಾರ್ 3M ರಬ್ಬಿಂಗ್, 3M ಪಾಲಿಶಿಂಗ್, ನಾರ್ಮಲ್ ವಾಶ್, ಸಿಲ್ವರ್ ವಾಶ್, ಗೋಲ್ಡ್ ವಾಶ್, ಡೈಮಂಡ್ ವಾಶ್ and platinum wash.
ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್ ಲಿಂಗಸುಗು ರೋಡ್ ಅಪೋಸಿಟ್ ಅಗ್ರಿಕಲ್ಚರ್ ನ್ಯೂ ಬಿಲ್ಡಿಂಗ್ ರಾಯಚೂರ್ ಮೊಬೈಲ್ ನಂಬರ್ 9986633393 PUC failed? Do not worry. AS Asha Kirana for PUC Science and Commerce. From Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented. Previous year question paper solutions, preparation map do blueprint pattern, high up, limited seats, use the time on time. For details, contact Praveen Kumar Guttal, 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 square feet ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7383433288 8884555766 9538004289015847 63. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನೀರಾವರಿಗಾಗಿ ಹೋರಾಟ ನಡೆಸುವುದು ತಪ್ಪಲ್ಲ, ಆದರೆ ಹೋರಾಟದಲ್ಲಿ ನೀರಿನ ಮೌಲ್ಯ ಕಳೆದುಕೊಳ್ಳಬಾರದು ಎಂದು ನೀರಾವರಿ ಹೋರಾಟಗಾರ ಬಸವರಾಜ್ ಕುಮಾರ ಹೇಳಿದರು. ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಕೃಷ್ಣ ಬಲದಂಡೆ ಕಾಲುವೆಯ ರೈತ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ನೀರಾವರಿಗಾಗಿ ಹೋರಾಟ ನಡೆಸುವುದು ತಪ್ಪಲ್ಲ. ಕಳೆದ 38 ವರ್ಷಗಳಲ್ಲಿ ಮಳೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕುಸಿದಿದ್ದು ಮಿತ ನೀರಾವರಿಗೆ ಆದ್ಯತೆ ನೀಡಬೇಕು. ನೀರಿನ ಪ್ರತಿ ಹನಿಯ ಲಾಭ ಪಡೆಯುವಂತಾಗಬೇಕು. ನೀರಿನ ಮೌಲ್ಯಕ್ಕೆ ಧಕ್ಕೆ ಬಾರದ ಹಾಗೆ ಹೋರಾಟ ನಡೆಸಬೇಕು ಎಂದರು. ಸರ್ ಸ್ವಲ್ಪ ವೈಡ್ ಸರ್ ಸಣ್ಣ ಕಪ್ಪರ್ ಅಲ್ಲ ಅವ್ರ ಕೈ ಕೊಡ್ರಿ ಸಾಹೇಬ್ರ ಕೈ.
ತಾಲೂಕು ಕೃಷ್ಣ ಪಲತಂಡೆ ಕಾಲುವೆ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಶಿವಬಸಪ್ಪ ಮಾಲಿಪಾಟೀಲ್ ಮಾತನಾಡಿ, ಕೃಷ್ಣ ಪಲತಂಡೆ ಕಾಲುವೆಯ 95 ಕಿಲೋಮೀಟರ್ನಿಂದ 157 ಕಿಲೋಮೀಟರ್ನವರೆಗೆ ವಿಸ್ತರಣಾ ಕಾಮಗಾರಿ ಹೋರಾಟದ ಫಲವಾಗಿ ಬರದಿಂದ ಸಾಗಿದ್ದು, ಇದರ ಮಧ್ಯೆ ಕಾಲುವೆಯ 106ನೇ ಕಿಲೋಮೀಟರ್ನಲ್ಲಿ ರಾಯಚೂರು ನಗರಕ್ಕೆ ಕುಡಿಯುವ ನೀರಿಗಾಗಿ ಕಣಿಕಲ್ ಜಲಾಶಯಕ್ಕೆ ಲಿಂಕ್ ಕಾಲುವೆ ನಿರ್ಮಿಸಲು ಜಿಲ್ಲೆಯ ಜನಪ್ರತಿನಿಧಿಗಳು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಟ್ಟಿದ್ದು, ಕೃಷ್ಣ ಪಲತಂಡೆ ಕಾಲುವೆ ವ್ಯಾಪ್ತಿಯ ರೈತರಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದರು. ಪಲತಂಡೆ ಅಚ್ಚುಕಟ್ಟು ಪ್ರದೇಶದ ಜಲಾಶಯದಲ್ಲಿ ನೀರಿನ ಸಂಗ್ರಹ ಸದ್ಬಳಕೆ ಮಾಡುವ ನಿಟ್ಟಿನಲ್ಲಿ ಕಾಲುವೆಯ ವಿಸ್ತರಣೆ ಕಾರ್ಯ ಪರದಿಂದ ಸಾಗಿದ್ದು, ಈ ಭಾಗದ ರೈತರು ಒಂದಾಗಿ ಸಾಂಘಿಕ ಹೋರಾಟ ನಡೆಸಿದಲ್ಲಿ ಮಾತ್ರ ನೀರಾವರಿ ಸೌಲಭ್ಯದ ರುಚಿ ಕಾಣಲು ಸಾಧ್ಯವಿದ್ದು, ಈ ನಿಟ್ಟಿನಲ್ಲಿ ರೈತರಲ್ಲಿರುವ ಆಲಸ್ಯ ಮನೋಭಾವನೆಯಿಂದ ಹೊರಬರಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹನುಮನಗೌಡ ಬೆಳಗುರ್ಕಿ, ಗೋಪಾಲ್ ರೆಡ್ಡಿ, ಷಣ್ಮುಖಪ್ಪ ಸಾಹುಕಾರ್, ಸಿದ್ದನ್ಗೌಡ, ಚನ್ನಬಸವಣ್ಣ ಸೇರಿದಂತೆ ಅನೇಕರು ಇದ್ದರು. ಅಂಗವೈಕಲ್ಯಕ್ಕೆ ಹಲವಾರು ಕಾರಣಗಳಿದ್ದು, ವೈಕಲ್ಯಕ್ಕೆ ಒಳಗಾದವರು ಯಾರೂ ಕೀಳರಿಮೆಯಲ್ಲಿ ಇರಬಾರದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಹೇಳಿದರು. ನಗರದ ಹಾಸ್ಮೇಯ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಇಂದಿಗೂ ತಮ್ಮ ಮಕ್ಕಳ ಅಂಗವೈಕಲ್ಯತೆ ಬಗ್ಗೆ ಹೇಳಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದು, ಅಂಗವೈಕಲ್ಯತೆಯ ಕೀಳು ಅರಿಮೆ ಬಿಟ್ಟು ಎಲ್ಲರ ಹಾಗೆ ಜೀವಿಸಲು ಬಿಡಬೇಕು, ಅವರಿಗೂ ಶಿಕ್ಷಣ ನೀಡಿದಲ್ಲಿ ಸ್ವಾವಲಂಬಿ ಜೀವನ ನಡೆಸುವ ಅವಕಾಶಗಳಿವೆ ಎಂದರು. ರಾಜ್ಯಪಾಲಕರ ಒಕ್ಕೂಟದ ಉಪಾಧ್ಯಕ್ಷ ಕರಿಯಪ್ಪ ಅಚ್ಚೊಳ್ಳಿ ಮಾತನಾಡಿ, ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಪಾಲಕರು ಮಕ್ಕಳ ಅಂಗವೈಕಲ್ಯಕ್ಕೆ ಕೊರಗದೆ ಅವರಿಗೆ ಅವಕಾಶಗಳನ್ನು ಒದಗಿಸಿಕೊಡಬೇಕು ಎಂದರು. ಅದು ಭಾಗಕ್ಕಾಗಿರ್ತದಂತೂ ಇಡೀ ದೇಹಕ್ಕೆ ಆಗಿರುವುದಿಲ್ಲ. ಅಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ನಾವು ಸರಿಯಾದ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಅವರು ಇತರ ಮಕ್ಕಳಿಗಿಂತ ಉತ್ತಮವಾದಂತ ಒಂದು ಪ್ರತಿಭೆಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತಿರ್ತಾರೆ, ನಾವೆಲ್ಲ ನೋಡಿರ್ಬೋದು, ಸ್ವಲ್ಪ ಏನಾದರೂ ಅವನಿಗೆ ಕಾಲು ಸರಿ ಇಲ್ಲ ಅಂದ್ರೆ, ಏ ಕುಂಟ ಬಹಳ ಖಿಲಾಡಿ ಇದೆ ಅಂತ ಅಂದ್ರೆ ಅವ್ನ ಕಾಲಷ್ಟೇ ಇದಾಗಿರ್ತದೆ, ನರ್ವಸ್ ಆಗಿರ್ತದೆ. ಬಟ್ ದೇಹದ ಇತರ ಭಾಗಗಳು ಏನಾಗ್ತಾವ, ಚಾಲನೆ ಇರ್ತಾವ. ಅದಕ್ಕೆ ಆ ಬೆಂಗಾವಲು ಬತ್ತೆ ಅಂತೇಳಿ ಎಸ್ಕಾರ್ಟ್ ಫೆಸಿಲಿಟಿ ಇನ್ನಿತರ ಸೌಲಭ್ಯಗಳು ಕೂಡ ಅವರಿಗೆ ಇದ್ದಾವ. ಅದಕ್ಕೆ ಪ್ರತಿಯೊಬ್ಬ ಸಮಾಜದಲ್ಲಿರ್ತಕ್ಕಂಥ ನಾಗರಿಕರು, ಅದರಲ್ಲಿ ವಿಶೇಷವಾಗಿ ಪಾಲಕರು, ಆ ಮಗುವಿಗೆ ಯಾವುದೇ ರೀತಿಯಾದಂಥ ಒಂದು ನಿಷ್ಕಾಳಜಿಯನ್ನು ವಹಿಸದೆ ಇತರ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿಯನ್ನು ಕೊಟ್ಟರೆ ಆ ಮಗು ಕೂಡ ಮುಖ್ಯವಾಹಿನಿಗೆ ಬಂದು 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಯಾವ ಥರ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದಾರೋ ಅಂತ ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದಲ್ಲಿ ಮುಂದೆ ಒಂದು ಒಳ್ಳೆಯ ಮಗುವಾಗೋದಕ್ಕೆ ಸಾಧ್ಯ ಆಗುತ್ತಾ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಕೂಡ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಪಾಲಕರು ಕೂಡ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಆ ಮಗುವಿನ ಒಂದು ಬೆಳವಣಿಗೆಗೆ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳುತ್ತಾ ಎಲ್ಲರಿಗೂ ಕೂಡ ವಿಶ್ವ ವಿಕಲಚೇತನ ದಿನಾಚರಣೆಯ ಇವತ್ತು ನಾವು ಕರ್ನಾಟಕ
ರಾಜ್ಯದ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದಿಂದ ನಾವು ಪಾಲಕರ ಅಂಗವಿಕಲರ ಬರೇ ಅಂಗವಿಕಲರ ಬಗ್ಗೆ ಮಾತಾಡ್ತಾರೆ, ಆದರೆ ಇವತ್ತು ನಮ್ಮ ಒಂದು ಜವಾಬ್ದಾರಿ ಇದೆ ಪಾಲಕರು ಕೂಡ ಅದಕ್ಕೆ ಇವತ್ತು ಅದರಲ್ಲಿ ನಮ್ಮ ಅಂಗವಿಕಲರ ಸಮಸ್ಯೆಗಳಲ್ಲಿ ಭಾಗಿಗಳಾಗಿರ್ತಾರೆ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳಲಿಕ್ಕೆ ಇಚ್ಛಪಡ್ತೀವಿ. ಯಾಕಂತೇಳಿದ್ರೆ ಎಷ್ಟೇ ಪ್ರಬಲದಲ್ಲಿ ಇವತ್ತು ಇವತ್ತು ಅಂಗವಿಕಲತೆ ಬರಬೇಕಾದ್ರೆ ಕಾರಣ ಏನಂತೇಳಿದ್ರೆ ನಮ್ಮ ಹಾರದ ಕೊರತೆ, ಹಾರದ ಕೊರತೆ. ಈ ಹಾರದ ಕೊರತೆಯಲ್ಲಿ ಕೂಡ ಹಲವಾರು ಅಂಶ ಇದೆ. ಹಾರ ಅಂದರೆ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ನಮ್ಮ ಹೊಲಗಳಲ್ಲಿ ಕೆಲಸಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿ ಕೂಲಿಕಾರರ ಆಹಾರ ಏನಾಗಿದೆ ಅಂತೇಳಿದ್ರೆ ಎರಡು ರೊಟ್ಟಿ, ಎರಡು ರೊಟ್ಟಿ ಒಳಗಡೆ ಒಂದಿಷ್ಟು ಖಾರ ಪುಡಿ, ಖಾರ ಪುಡಿಗೆ ಎಣ್ಣೆ ಇದ್ರೆ ಹಾಕ್ತೀವಿ ಕಲಿಸ್ಕೊಂತೀವಿ, ಅಥವಾ ಇಲ್ಲಾಂದ್ರೆ ಒಂದಿಷ್ಟು ನೀರ. ಈ ಸಂದರ್ಭದಲ್ಲಿ ಜಿಲ್ಲಾ ಯೋಜನೆ ಸಮನ್ವಯ ಅಧಿಕಾರಿ ಸುಜಾತ, ಮುಖ್ಯ ಗುರು ಪರಮೇಶ್ ನಾಯಕ್, ಎಂಟಿ ಖಲೀಲ್, ಬಿಆರ್ ಪಾಂಡುರಂಗ, ಜಂಬಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಂಕೆ ಭಂಡಾರಿ ಆಸ್ಪತ್ರೆ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್ ದಿನಾಂಕ 24/11/2018 ಆರಂಭದ ಪ್ರಯುಕ್ತ ಡಿಸೆಂಬರ್ 31ರವರೆಗೆ ಅಂದರೆ ಒಂದು ತಿಂಗಳ ಕಾಲ ಉಚಿತ ತಪಾಸಣೆ ನಡೆಸಲಾಗುವುದು. ಮಾಯದ ಹುಣ್ಣು, ಸ್ತನದ ಗಂಟು ಅಥವಾ ಹುಣ್ಣು, ನಿರಂತರವಾಗಿ ಕೆಮ್ಮು, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ, ಯಾವುದೇ ಭಾಗದಿಂದ ರಕ್ತ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯಗಳ ತೊಂದರೆಗಳು ಕ್ಯಾನ್ಸರ್ ರೋಗದ ಲಕ್ಷಣಗಳಾಗಿರಬಹುದು. ಈ ಲಕ್ಷಣಗಳು ಕಂಡುಬಂದಲ್ಲಿ ಸಂಪರ್ಕಿಸಿ ಡಾಕ್ಟರ್ ರಾಘವೇಂದ್ರ ಸಾಗರ್ ಕ್ಲಿನಿಕಲ್ ಆನ್ಕಾಲಜಿಸ್ಟ್, ಮೊಬೈಲ್ ನಂಬರ್ 7411241583, ಶ್ರೀ ಜಯತೀರ್ಥ ಪಿಆರ್ಒ, ಮೊಬೈಲ್ ನಂಬರ್ 8217853612. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಎಂಕೆ ಭಂಡಾರಿ ಆಸ್ಪತ್ರೆ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್, ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ್ ರಸ್ತೆ, ರಾಯಚೂರು. ಸೌರಭ್ ಡ್ರೈ ಫ್ರೂಟ್ಸ್, ಎಕ್ಸ್ಕ್ಲೂಸಿವ್ ಹೋಲ್ಸೇಲ್ ಅಂಡ್ ರಿಟೇಲ್ ಸೆಲ್ಲರ್ಸ್. ಡ್ರೈ ಫ್ರೂಟ್ಸ್, ಸ್ಪೈಸಸ್, ಚಾಕ್ಲೇಟ್ಸ್, ಗಿಫ್ಟ್ ಬಾಕ್ಸಸ್ ಅಂಡ್ ಹ್ಯಾಂಪರ್ಸ್. ವಿ ಆಕ್ಸೆಪ್ಟ್ ಆಲ್ ಫಂಕ್ಷನ್ ಆರ್ಡರ್ಸ್ ಫಾರ್ ಮ್ಯಾರೇಜಸ್, ಬರ್ಡೇಸ್ ಅಂಡ್ ಎಕ್ಸೆಟ್ರಾ. ಆಲ್ ವೆರೈಟೀಸ್ ಫಾರ್ ಡೈಲಿ ಹೋಮ್ ಕಿಚನ್ ಫುಡ್ ನೀಡ್ಸ್. Address: Saurabh Dry Fruits, Harihara Road, beside Janata Darshini Hotel, Old Bharat Electronics Building, Raichur. Mobile number: 9901830534, 9845096444. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹುಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಪ್ರತಿ ತಿಂಗಳು ಕೇವಲ 3,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಲಕ್ಕಿ ಬಹುಮಾನ ಗೆಲ್ಲಿರಿ. ಮೊದಲನೇ ತಿಂಗಳ ಡ್ರಾನಲ್ಲಿ ಫಸ್ಟ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ಸೆಕೆಂಡ್ ಪ್ರೈಸ್ 2 ಗ್ರಾಂ ಚಿನ್ನದ ನಾಣ್ಯ ಕೇವಲ ಒಬ್ಬರಿಗೆ ಮಾತ್ರ. ಥರ್ಡ್ ಪ್ರೈಸ್ ಗುರುದೇವ್ ಮಾಡ್ ಶಾಪಿಂಗ್ ಮಾಲ್ 5,000 ರುಪೀಸ್ ಪರ್ಚೇಸ್ ಕಾರ್ಡ್ ಕೇವಲ ಇಬ್ಬರಿಗೆ ಮಾತ್ರ. ಫೋರ್ತ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಕೊನೆಯಲ್ಲಿ ಉಳಿದಿರುವ ಸದಸ್ಯರು ಈ ಕೆಳಗಿನ ಯಾವುದಾದರೂ ಒಂದನ್ನು ಪಡೆಯಿರಿ. ಮೊದಲನೇ ಬಹುಮಾನ 25 ಗ್ರಾಂನ ಚಿನ್ನದ ನೆಕ್ಲೆಸ್, ಎರಡನೇ ಬಹುಮಾನ
ಪಾವತಿಸಿದ ಹಣದಲ್ಲಿ ಶೇಕಡಾ 25% ಕಡಿತಗೊಳಿಸಿ ಉಳಿದ ಹಣವನ್ನು ಚೆಕ್ ಮೂಲಕ ಕೊಡಲಾಗುವುದು. ಮೂರನೇ ಬಹುಮಾನ, ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಆರ್ಜಿಎಸ್ ಗುಜರಾತಿ ಕಲ್ಯಾಣ ಮಂಟಪ, ಸಿಯಾ ತಲಾಬ್, ರಾಯಚೂರು, ಥರ್ಡ್ ಕ್ರಾಸ್, ಪಟೇಲ್ ಗಂಜ್, ರಾಯಚೂರು. ಮೊಬೈಲ್ ನಂಬರ್ 9986033771, 9986035311. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಮತ್ತೊಮ್ಮೆ ಸ್ವಾಗತ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯ ಕನ್ನಡ ಗ್ರಾಮ ಘಟಕದಿಂದ ದಾಸಶ್ರೇಷ್ಠ ಕನಕದಾಸರ 531ನೇ ಜಯಂತಿಯನ್ನು ಆಚರಿಸಲಾಯಿತು. ಗ್ರಾಮದಲ್ಲಿ ಇತ್ತೀಚೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯ ಕಲ್ಮಲ ಗ್ರಾಮ ಘಟಕದಿಂದ ದಾಸಶ್ರೇಷ್ಠ ಕನಕದಾಸರ 531ನೇ ಜಯಂತಿ ಅಂಗವಾಗಿ ಗ್ರಾಮದಲ್ಲಿರುವ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡಗಳು ಭಾಗಿಯಾಗಿದ್ದವು. ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಭಾಗಿಯಾಗಿದ್ದರು. ಸ್ಪರ್ಧಾತ್ಮಕ ಯುಗದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಮಾತೃಭಾಷೆಯ ಬೇರುಗಳನ್ನು ಗಟ್ಟಿಗೊಳಿಸಬೇಕಾದ ಅಗತ್ಯತೆ ಇದೆ ಎಂದು ಎಲ್ವಿಡಿ ಕಾಲೇಜಿನ ಪ್ರಾಧ್ಯಾಪಕಿ ಶೀಲಾದಾಸ್ ಹೇಳಿದರು. ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ಸಂಘವು ಪಿಯು ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಕನ್ನಡ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾಷೆಯ ನಿರಂತರ ಅಧ್ಯಯನದಿಂದ ಕನ್ನಡದ ಶಬ್ದ ಸಂಪತ್ತು ಬೆಳೆಸಿಕೊಳ್ಳಬೇಕು. ಎಲ್ಲಾ ರಂಗಗಳಲ್ಲೂ ಸ್ಪರ್ಧೆಯ ವಾತಾವರಣ ಮೂಡುತ್ತಿರುವ ಈಗಿನ ಸಂದರ್ಭದಲ್ಲಿ ನಿತ್ಯದ ಆಗುಹೋಗುಗಳಿಗೆ ತಕ್ಷಣಕ್ಕೆ ಮುಖಾಮುಖಿಯಾಗುವ ಸಾಮರ್ಥ್ಯವನ್ನು ಇಂಥ ಸ್ಪರ್ಧೆಗಳು ಹೆಚ್ಚಿಸಬಲ್ಲವು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ನರಸಣ್ಣ ಅಧ್ಯಕ್ಷತೆ ವಹಿಸಿದ್ದರು. ಪ್ರಮಾಣ ಪಿಯು ಕಾಲೇಜಿನ ಉಪನ್ಯಾಸಕ ಬಸವರಾಜ್ ಆರ್ ಪಲ್ಲೆ, ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನ ನಿವೃತ್ತ ಉಪವ್ಯವಸ್ಥಾಪಕ ಹೇಮಚಂದ್ರ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಂತರ ನಗರದ ಪಿಯು ಕಾಲೇಜಿನ 30ಕ್ಕೂ ಅಧಿಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ. ದೈಹಿಕ ಸದೃಢತೆ ಮುಖ್ಯ. ಬೈಲೂರು ಶಂಕರ್ ರಾಮ್. ವಿಶ್ವ ವಿಕಲಚೇತನ ದಿನಾಚರಣೆ. ವಿಶೇಷ ಚೇತನರು ಆತ್ಮಸ್ಥೈರ್ಯದಿಂದ ಮುನ್ನುಗ್ಗಿ. ಜಿಲ್ಲಾಧಿಕಾರಿ ಶರತ್ ಪಿ. ತಾಲೂಕು ಕೃಷ್ಣಾ ಬಲದಂಡೆ ಕಾಲುವೆಯ ರೈತ ಸಮಾವೇಶ. ನೀರಾವರಿಗಾಗಿ ನಡೆಯುತ್ತಿರುವ ಹೋರಾಟದ ಮೌಲ್ಯಗಳು ಕಳೆದುಕೊಳ್ಳದಿರಲಿ. ಬಸವರಾಜ್ ಕುಮಾರ. ಹಾಸ್ತೆಯ ಶಾಲೆಯಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ. ಅಂಗವೈಕಲ್ಯ ಜೀವನಕ್ಕೆ ಕೀಳು ಅರಿಮೆಯಾಗದಿರಲಿ. ಚಂದ್ರಶೇಖರ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯಿಂದ ಕನಕದಾಸ ಜಯಂತಿ ಆಚರಣೆ. ಮತ್ತು ಕನ್ನಡ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಯುಗದ ಸವಾಲುಗಳಿಗೆ ಮುಖಾಮುಖಿ ಆಗಿ ಶೀಲಾದಾಸ್.
ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಎಂಕೆ ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಸೌರಭ್ ಡ್ರೈ ಫ್ರೂಟ್ಸ್, ಎಕ್ಸ್ಕ್ಲೂಸಿವ್ ಹೋಲ್ಸೇಲ್ ಅಂಡ್ ರಿಟೇಲ್ ಸೆಲ್ಲರ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಎಂವಿಕೆ ಕಾರ್ ಕೇರ್ ಸೆಂಟರ್, ಲಿಂಗಸುಗೂರು ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ನ್ಯೂ ಬಿಲ್ಡಿಂಗ್, ರಾಯಚೂರು. ಗುರುದೇವ್ ಪ್ಲಾಟ್ಸ್.